ಪಾಸ್ಕ ಕಾಲದ ನಾಲ್ಕನೆಯ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಯವನನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅದು ಚಳಿಗಾಲವಾಗಿತ್ತು. ಜೆರುಸಲೇಮಿನಲ್ಲಿ ಮಹಾದೇವಾಲಯದ ಪ್ರತಿಷ್ಠಾಪನೆಯ ಹಬ್ಬಾಚರಣೆ ನಡೆಯುತ್ತಿತ್ತು. ಯೇಸು ಆ ದೇವಾಲಯದ ಆವರಣದಲ್ಲಿದ್ದ ಸೋಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಿದ್ದರು. ಯಹೂದ್ಯರು ಅವರನ್ನು ಸುತ್ತುವರೆದು, ಇನ್ನೆಷ್ಟು ಕಾಲ ನಮ್ಮನ್ನು ಸಂಶಯದಲ್ಲಿರಿಸುವೆ? ನೀನೇ ಅಭಿಷಿಕ್ತನಾದ ಲೋಕೋದ್ಧಾರಕ್ಕಾಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳು ಎಂದರು. ಯೇಸು ಪ್ರತ್ಯುತ್ತರವಾಗಿ, ನಾನು ನಿಮಗೆ ಹೇಳಿಯಾಯಿತು, ಆದರೂ ನೀವು ನಂಬುತ್ತಿಲ್ಲ. ನನ್ನ ಪಿತನ ಹೆಸರಿನಲ್ಲಿ ನಾನು ಮಾಡುವ ಕಾರ್ಯಗಳೇ ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ. ಆದರೂ ನಿಮಗೆ ನಂಬಿಕೆ ಎಂಬುದಿಲ್ಲ, ಕಾರಣ ನೀವು ನನ್ನ ಕುರಿಗಳಲ್ಲ. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶ ಆಗುವುದಿಲ್ಲ. ನನ್ನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು. ಅವನ್ನು ನನಗೆ ಕೊಟ್ಟ ಪಿತ ಸರ್ವಶ್ರೇಷ್ಠರು. ಪಿತನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು. ನಾನು ಪಿತನು ಒಂದೇ ಆಗಿದ್ದೇವೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ವಿಶ್ವಾಸ ನಮ್ಮ ಜೀವನದ ಅವಿಭಾಜ್ಯ ಅಂಗ. ದೇಹದಲ್ಲಿ ರಕ್ತವಿದ್ದಂತೆ, ರಕ್ತವಿಲ್ಲದೆ ಹೋದರೆ ಜೀವ ಇರಲು ಸಾಧ್ಯವೇ? ರಕ್ತ ಇರದೆ ಹೋದರೆ ನಮ್ಮ ಬಾಳು ಸಾಧ್ಯವೇ? ಹಾಗೆಯೇ ವಿಶ್ವಾಸ. ವಿಶ್ವಾಸವಿಲ್ಲದೆ ಜೀವನವಿಲ್ಲ. ಪ್ರಭು ಯೇಸುಕ್ರಿಸ್ತರು ಇವತ್ತು ವಿಶ್ವಾಸದ ಬಗ್ಗೆ ಪರೋಕ್ಷವಾಗಿ ಮಾತನಾಡುವುದನ್ನು ನಾವು ಆಲಿಸುತ್ತೇವೆ. ಇನ್ನೆಷ್ಟು ಕಾಲ ನಮ್ಮನ್ನು ಸಂಶಯದಲ್ಲಿರಿಸುವೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಪ್ರಭು ಯೇಸುಕ್ರಿಸ್ತರು, ನಾನು ಮಾಡುವ ಕಾರ್ಯಗಳೇ ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ. ಇದರ ನಂತರ ಅವರು ಹೇಳುತ್ತಾರೆ, ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ. ಇಲ್ಲಿ ಸ್ವರವನ್ನು ಗುರುತಿಸುವುದಕ್ಕಿಂತ ಆ ಸ್ವರವನ್ನು ಗುರುತಿಸಲು ಕುರಿಗಳಿಗಿರುವಂತಹ ಒಂದು ಶ್ರೇಷ್ಠವಾದ ಕಾರಣ, ಆ ಸ್ವರ ನಮ್ಮನ್ನು ರಕ್ಷಿಸುತ್ತದೆ ಎಂಬುದು. ಆದ್ದರಿಂದಲೇ ಆ ಸ್ವರವನ್ನು ಅವರು ಆಲಿಸುವಂಥದ್ದು. ಅದೇ ರೀತಿಯಲ್ಲಿ ಮತ್ತೊಬ್ಬ ಮಾತನಾಡಿದರೆ ಅವು ಆ ಸ್ವರವನ್ನು ಆಲಿಸುವುದಿಲ್ಲ. ಆಂಪ್ಲಿಫೈಯರ್ ಹಾಕಿ ಆ ಸ್ವರವನ್ನು ಹೆಚ್ಚಿಸಿದರೂ ಕುರಿಗಳು ಅದನ್ನು ಆಲಿಸುವುದಲ್ಲ. ಇಲ್ಲಿ ಆಲಿಸುವುದು ಮಾತ್ರವಲ್ಲ, ಆ ಸ್ವರವನ್ನು ಅರಿತಿರುವುದು ಇಲ್ಲಿ ಗೋಚರವಾಗುತ್ತದೆ ಮಾತ್ರವಲ್ಲ, ಆ ಸ್ವರದಲ್ಲಿ ಒಂದು ರಕ್ಷಣವಿದೆ. ಈ ಸ್ವರ ನನ್ನನ್ನು ಕಾಪಾಡುತ್ತದೆ, ಈ ಸ್ವರದೊಂದಿಗೆ ನಾನು ಸಂರಕ್ಷಣೆಯನ್ನು ಪಡೆಯುತ್ತೇನೆ, ಈ ಸ್ವರದೊಂದಿಗೆ ನಾನು ಯಾವಾಗಲೂ ಒಂದು ರೀತಿಯ ವಿಶೇಷವಾದ ರಕ್ಷಣೆಯನ್ನು ಪಡೆಯುತ್ತೇನೆ, ಎಲ್ಲ ರೀತಿಯ ಅಪಾಯಗಳಿಂದ ದೂರ ಇರಲು ಸಾಧ್ಯ ಎಂಬಂತಹ ಆ ಮನೋಭಾವನೆಯಿಂದ ಆ ಸ್ವರ ಅವುಗಳಿಗೆ ಹೆಚ್ಚು ಇಷ್ಟವಾಗುತ್ತದೆ. ಆದ್ದರಿಂದಲೇ ಆ ಸ್ವರವನ್ನು ಆಲಿಸುತ್ತವೆ. ಆದ್ದರಿಂದಲೇ ಅವು ಆತನನ್ನು ಹಿಂಬಾಲಿಸುತ್ತವೆ. ಸ್ವರವನ್ನು ಆಲಿಸಲು ಮತ್ತೊಂದು ಕಾರಣ, ಈ ಸ್ವರ ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಮುಂದೆ ಹೋಗುತ್ತದೆ, ಈ ಸ್ವರ ನನ್ನ ಹಸಿರುಗಾವಲಿಗೆ ಕರೆದುಕೊಂಡು ಹೋಗುತ್ತದೆ ಎಂಬಂತಹ ವಿಶ್ವಾಸ ಆ ಸ್ವರವನ್ನು ಆಲಿಸುವಂತೆ ಮಾಡುತ್ತದೆ. ಅಷ್ಟು ಮಾತ್ರವಲ್ಲ, ಆ ಸ್ವರವನ್ನು ಆಲಿಸಿ ಹಿಂಬಾಲಿಸುವಂತಹ ಕುರಿಗಳು ಹಸಿರು ಹುಲ್ಲುಗಾವಲಿನಲ್ಲಿ ಮೇಯಲು ಶಕ್ತವಾಗುತ್ತವೆ. ಹಾಗೆಯೇ ಪ್ರಭು ಯೇಸುಕ್ರಿಸ್ತರು ಹೇಳುತ್ತಾರೆ, ನಾವು ಆ ಸ್ವರವನ್ನು ಅರಿತವರಾಗಿರಬೇಕು. ಆ ಸ್ವರವನ್ನು ಅರಿಯುವುದು ಎಂದರೆ ಆ ಸ್ವರವನ್ನು ನೀಡುವಂತಹ ಆ ಸ್ವರದಾತ ನನ್ನನ್ನು ರಕ್ಷಿಸುತ್ತಾನೆ ಎಂಬಂತಹ ವಿಶ್ವಾಸ ಅದು ಇದ್ದಾಗ ಮಾತ್ರ ನಾನು ಸ್ವರವನ್ನು ಆಲಿಸುತ್ತೇನೆ. ಆ ಆಲಿಸುವುದರಲ್ಲಿ ಪ್ರೀತಿ ಇರುತ್ತದೆ, ಆ ಆಲಿಸುವಂತಹ ಆ ಸ್ವರದ ಮೇಲೆ ನಮಗೊಂದು ಪ್ರಾಮಾಣಿಕತೆ ಇರುತ್ತದೆ. ಅದನ್ನು ಪ್ರಭು ಯೇಸುಕ್ರಿಸ್ತರು ಕುರಿಗಳ ಆ ಸಾಮತಿಯ ಮೂಲಕ ವಿವರಿಸಿ ಹೇಳುತ್ತಾರೆ. ಸ್ವರಗಳು ಅನೇಕ ಇವೆ, ಆದರೆ ಎಲ್ಲ ಸ್ವರಗಳು ನಮಗೆ ದಾರಿ ತೋರಲಾರವು. ಅನೇಕ ಸ್ವರಗಳು ನಮಗೆ ಆಲಿಸುತ್ತವೆ, ಆದರೆ ಎಲ್ಲ ಸ್ವರಗಳು ನಮಗೆ ಶಾಂತಿ ಸಮಾಧಾನವನ್ನು ನೀಡಲಾರವು. ಅನೇಕ ಸ್ವರಗಳು ಆಲಿಸುತ್ತವೆ, ಆದರೆ ಆ ಎಲ್ಲ ಸ್ವರಗಳು ನಮಗೆ ಪ್ರೀತಿಯನ್ನು ನೀಡಲು ಅಸಾಧ್ಯವಾದವುಗಳು. ಆದ್ದರಿಂದ ಸರಿಯಾದ ಸ್ವರವನ್ನು ಆಲಿಸೋಣ, ಸರಿಯಾದ ಸ್ವರವನ್ನು ಹಿಂಬಾಲಿಸೋಣ. ಸ್ವರ ನಮ್ಮನ್ನು ರಕ್ಷಿಸಬೇಕು, ಆ ಸ್ವರದಲ್ಲಿ ನಮಗೊಂದು ಸಂರಕ್ಷಣೆ ಇರಬೇಕು. ಆಗ ಮಾತ್ರ ಆ ಸ್ವರಕ್ಕೆ ನಮ್ಮ ಜೀವನದಲ್ಲಿ ಒಂದು ಬೆಲೆ ಸಿಗುತ್ತದೆ, ಆ ಸ್ವರದಿಂದ ನಮಗೊಂದು ಸಂರಕ್ಷಣೆ ಸಿಗುತ್ತದೆ. ಸರಿಯಾದ ಸ್ವರವನ್ನು ಅರಿತು ಅದನ್ನು ಹಿಂಬಾಲಿಸೋಣ. ಪ್ರಭು ಯೇಸು ಕ್ರಿಸ್ತರ ಸ್ವರ, ಆ ದೇವರ ವಾಕ್ಯ ಶ್ರೇಷ್ಠವಾದ ಸ್ವರ.
ಸರಿದಾರಿಗೆ ಕರೆದುಕೊಂಡು ಹೋಗುವಂತಹ ಸ್ವರ. ಆ ದೇವರ ವಾಕ್ಯವನ್ನು ಆಲಿಸುತ್ತಾ ಸರಿದಾರಿಯತ್ತ ಸಾಗೋಣ. ಖಂಡಿತವಾಗಿಯೂ ಈ ಸ್ವರವನ್ನು ಆಲಿಸಿದ ಯಾರೂ ನಾಶವಾಗಲಾರರು, ಬದಲಿಗೆ ಹಸಿರುಗಾವಲಿನಲ್ಲಿ ಆ ಹಸಿರು ಹುಲ್ಲುಗಾವಲಿನಲ್ಲಿ ಮೇಯಲು ಶಕ್ತರಾಗುತ್ತಾರೆ, ಅಂದರೆ ನಿತ್ಯ ಜೀವವನ್ನು ಪಡೆಯಲು ಶಕ್ತರಾಗುತ್ತಾರೆ. ಆದ್ದರಿಂದ ಆ ದೇವರ ವಾಕ್ಯವನ್ನು ಭಕ್ತಿಯಿಂದ ವಿಶ್ವಾಸದಿಂದ ಆಲಿಸೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.